ನಮಸ್ಕಾರ ಈ ನ್ಯೂಸ್ ಟಿವಿಗೆ ಸ್ವಾಗತ ನಾನು ಶಬ್ರಿಂತಾಜ್ ಮೊದಲಿಗೆ ಮುಖ್ಯಾಂಶಗಳು ವಿಧಾನಸೌಧದ ಗೋಡೆ ಗೋಡೆಗಳು ಲಂಚ ಲಂಚ ಎಂದು ಪಿಸುಗುಡುತ್ತಿವೆ ಬಿಜೆಪಿ ಸರ್ಕಾರ ಆಡಳಿತದಿಂದ ಜನ ಬೇಸತ್ತಿದ್ದಾರೆ ಸಿದ್ದರಾಮಯ್ಯ ಆಕ್ರೋಶ ಚಿಕ್ಕಬಳ್ಳಾಪುರ ಕೋಲಾರಕ್ಕೆ ನೀರು ಕೊಟ್ಟ ಕಾಂಗ್ರೆಸ್ ಸದಾ ಜನಹಿತ ಬಯಸುತ್ತೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹೇಳಿಕೆ ಚಿಕ್ಕಬಳ್ಳಾಪುರಕ್ಕೆ ಚಿರತೆ ಎಂಟ್ರಿ ತಾಕತ್ತಿದ್ದರೆ ಎದುರಿಸಿ ಹೊಸ ಅಭ್ಯರ್ಥಿ ಸುಳಿವು ಕೊಟ್ಟ ಕಾಂಗ್ರೆಸ್ ಮಾಜಿ ಶಾಸಕ ಎಂಸಿ ಸುಧಾಕರ್ ದೇವನಹಳ್ಳಿಯಲ್ಲಿ ಮಂಜುನಾಥ್ ವೆಲ್ಫೇರ್ ಫೌಂಡೇಶನ್ ನೂತನ ಕಚೇರಿಗೆ ನಂಜಾವತುತ ಸ್ವಾಮೀಜಿ ಉದ್ಘಾಟನೆ ವಾರ್ತೆಗಳ ವಿವರ ಹೋಟೆಲ್ ತಿಂಡಿಗಳ ಮಾದರಿ ಪ್ರತಿ ಕೆಲಸಕ್ಕೂ ಲಂಚ ನಿಗದಿಪಡಿಸಲಾಗಿದೆ ವಿಧಾನಸೌಧದ ಗೋಡೆ ಗೋಡೆಗಳು ಲಂಚ ಲಂಚ ಎಂದು ಪಿಸುಗುಡುತ್ತಿದೆ ಅಂತಹ ಕೆಳಹಂತದ ಆಡಳಿತವನ್ನು ಬಿಜೆಪಿ ಸರ್ಕಾರ ನೀಡುತ್ತಿದೆ ನರೇಂದ್ರ ಮೋದಿ ಅಲ್ಲ ಯಾರೇ ಬಂದು ಹೋದರೂ ಸಹ ರಾಜ್ಯದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರುವುದಿಲ್ಲ ಎಂದು ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ಅಭಿಪ್ರಾಯಪಟ್ಟಿದ್ದಾರೆ ಹೌದು ಕೋಲಾರ ಕೇಂದ್ರ ಸ್ಥಾನದಲ್ಲಿ ಕಾಂಗ್ರೆಸ್ ವತಿಯಿಂದ ಆಯೋಜಿಸಿದ್ದ ಪ್ರಜಾಧ್ವನಿ ಯಾತ್ರೆ ಕಾರ್ಯಕ್ರಮವನ್ನು ಉದ್ದೇಶಿಸಿ ಸಿದ್ದರಾಮಯ್ಯ ಮಾತನಾಡಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಗಾಳಿ ಬೀಸುತ್ತಿದ್ದು ಪ್ರಧಾನಿ ನರೇಂದ್ರ ಮೋದಿ ಗೃಹ ಸಚಿವ ಅಮಿತ್ ಶಾ ರಾಜ್ಯಕ್ಕೆ ಬಂದರೂ ಸಹ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುವುದು ಸತ್ಯ ಈ ಬಾರಿ ಕೋಲಾರ ಜಿಲ್ಲೆಯ ಆರು ಕ್ಷೇತ್ರಗಳಲ್ಲಿಯೂ ಸಹ ಕಾಂಗ್ರೆಸ್ ಗೆಲ್ಲಬೇಕು ಎಂದ ಅವರು ನಾವು ಕೋಲಾರ ಕ್ಷೇತ್ರದಿಂದ ಸ್ಪರ್ಧೆ ಮಾಡಲು ನಿರ್ಧರಿಸಿದ್ದೇನೆ ರಾಜ್ಯ ಸರ್ಕಾರದ ಶೇಕಡ 40% ಕಮಿಷನ್ ಬಗ್ಗೆ ಮೂರು ಬಾರಿ ಸದನದಲ್ಲಿ ಚರ್ಚೆಗೆ ಕೋರಿದ್ರೂ ಅವಕಾಶ ನೀಡಲಿಲ್ಲ ತಮ್ಮ ಅವಧಿಯ ಲಂಚದ ಆರೋಪ ಸಾಬೀತು ಮಾಡಿದರೆ ರಾಜಕೀಯ ನಿವೃತ್ತಿ ಪಡೆದುಕೊಳ್ಳುತ್ತೇನೆ ಎಂದರು ಕಾಂಗ್ರೆಸ್ ಪರವಾದಂತ ಗಾಳಿ ಬೀಸಲಿಕ್ಕೆ ಪ್ರಾರಂಭವಾಗಿದೆ ಭಾರತೀಯ ಜನತಾ ಪಕ್ಷದವರು ಅದಕ್ಕಾಗಿ ಎದುರುಕೊಂಡು ನರೇಂದ್ರ ಮೋದಿಯವರನ್ನ ವಾರಕ್ಕೊಮ್ಮೆ ಕರೆಸಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಯಾಕಂದ್ರೆ ಅವರು ಬಂಡವಾಳ ನರೇಂದ್ರ ಮೋದಿಯವರೇ ಬೇರೆ ಯಾರು ಇಲ್ಲ ನರೇಂದ್ರ ಮೋದಿಯವರು ಕರ್ನಾಟಕದಲ್ಲಿ ನಮಗೆ ಮತ್ತೆ ಅಧಿಕಾರವನ್ನು ಕೊಡಿಸ್ತಾರೆ ಅಂತಕ್ಕಂತ ಭ್ರಮೆಯಲ್ಲಿ ಭಾರತೀಯ ಜನತಾ ಪಕ್ಷದವರು ಇದ್ದಾರೆ ಏ ಸುಮ್ಮನಿರಪ್ಪ ನಾನು ಇವತ್ತು ಕೋಲಾರ ಜಿಲ್ಲೆಯ ಕಾರ್ಯಕರ್ತರಿಗೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ ನರೇಂದ್ರ ಮೋದಿಯವರು ಅಮಿತ್ ಶಾ ಅವರು 100 ಬಾರಿ ಕರ್ನಾಟಕಕ್ಕೆ ಬಂದು ಬಿಜೆಪಿ ಪರ ಕ್ಯಾಂಪೇನ್ ಮಾಡಿದರೂ ಕೂಡ ಕಾಂಗ್ರೆಸ್ ಪಕ್ಷ ಇದೇ ವೇಳೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಮಾತನಾಡಿ ನುಡಿದಂತೆ ನಡೆಯುತ್ತೇವೆ 200 ಯೂನಿಟ್ ವಿದ್ಯುತ್ ಉಚಿತ 2000 ಪ್ರತಿ ಮಹಿಳೆಗೆ ನೀಡುತ್ತೇವೆ ಸಿದ್ದರಾಮಯ್ಯ ಘೋಷಿಸಿದಂತೆ ಪ್ರತಿ ಕುಟುಂಬಕ್ಕೆ 10 ಕೆಜಿ ಅಕ್ಕಿ ನೀಡುತ್ತೇವೆ ಜನರಿಗೆ ಸಹಾಯ ಮಾಡಲು ನಿಂತಿದ್ದೇವೆ ಇದಕ್ಕೆ ಬಿಜೆಪಿಗೆ ಸಹಿಸಲು ಆಗುತ್ತಿಲ್ಲ ರಾಜ್ಯದ ಪ್ರತಿ ಜಿಲ್ಲೆಯಲ್ಲಿಯೂ ಸಹ ಪ್ರಜಾಧ್ವನಿ ಯಾತ್ರೆ ಕಾರ್ಯಕ್ರಮಕ್ಕೆ ನಿರೀಕ್ಷೆ ಮಾಡಿದ್ದಕ್ಕಿಂತಲೂ ಹೆಚ್ಚು ಸ್ಪಂದನೆ ಬರುತ್ತಿದೆ ರಾಜ್ಯದ ಜನ ಬಿಜೆಪಿ ಸರ್ಕಾರದ ಆಡಳಿತದಿಂದ ಬೇಸತ್ತಿದ್ದಾರೆ ನೊಂದಿದ್ದಾರೆ ಅನೇಕ ಕಷ್ಟಗಳ ಅನುಭವಿಸುತ್ತಿದ್ದಾರೆ ಯಾವುದೇ ಕೆಲಸ ಲಂಚ ನೀಡದೆ ಆಗುತ್ತಿಲ್ಲ ಎಂದು ಟೀಕಿಸಿದರು ಬಿಜೆಪಿ ಸರ್ಕಾರ ಬಹಳ ಅರ್ಜೆಂಟ್ ಇದೆ ಅವರು ಡಬಲ್ ಜಿಲ್ ಸರ್ಕಾರ ಈ ಒಂದು ಯಾತ್ರೆ ಮಾಡಕ್ಕೆ ಮುಂಚಿತವಾಗಿ ನಾವು ಇಲ್ಲಿ ಬರಬೇಕಾದ್ರೆ ಒಂದು ಎಕ್ಸಾಮ್ ಬರ್ದಂಗೆ ಬರಬೇಕಲ್ಲ ನಾವು ಏನ್ ಮಾಡ್ದು ಅವ್ರು ಏನ್ ಮಾಡಿದ್ರು ದಳದವ್ರು ಏನ್ ಮಾಡಿದ್ರೆ ಅವ್ರು ಏನ್ ಮಾಡಿದ್ರು ಎಲ್ಲ ಕೂಡ ನಾವು ನೋಡ್ಕೊಂಡು ಬಂದಿದ್ದೇವೆ ಸೋ ಅದಾದ್ಮೇಲೆ ಒಂದು ತೀರ್ಮಾನಕ್ಕೆ ಬಂದು ಅವ್ರದೊಂದು ಪಾಪದ ಪುರಾಣ ಅಂತ ಹೇಳಿ ಒಂದು ಪ್ರಕಟಣೆ ಮಾಡಿದ್ದೇವೆ ಅವ್ರೇನು ಮಾತು ಕೊಟ್ಟಿದ್ರು ಏನ್ ಮಾಡಿದ್ದಾರೆ ಅವ್ರ ಆಡಳಿತದಲ್ಲಿ ಏನು ಭ್ರಷ್ಟಾಚಾರ ಆಗಿದೆ ಎಂತೆಂತ ಕಳಂಕಿತವಾದಂತ ಹೆಸರನ್ನ ನಮ್ಮ ರಾಜ್ಯಕ್ಕೆ ತಂದಿದ್ದಾರೆ ಅಂತ ಹೇಳಿ
ಈ ಸಂದರ್ಭದಲ್ಲಿ ಶಾಸಕರಾದ ಎನ್ಎಸ್ ನಾರಾಯಣಸ್ವಾಮಿ, ಕೆವೈ ನಂಜೇಗೌಡ, ಶ್ರೀನಿವಾಸ್ ಗೌಡ, ಮಾಜಿ ಸಂಸದ ಕೆಎಚ್ ಮುನಿಯಪ್ಪ, ಮಾಜಿ ಸಭಾಪತಿ ಸುದರ್ಶನ್ ಎಂಬಿ ಪಾಟೀಲ್ ಸೇರಿದಂತೆ ಕಾಂಗ್ರೆಸ್ ಕಾರ್ಯಕರ್ತರು ಮುಖಂಡರು ಹಾಜರಿದ್ದರು. ಸಿವಿ ನಾಗರಾಜ್, ಇ ನ್ಯೂಸ್ ಟಿವಿ, ಕೋಲಾರ. ಬಡವರು, ರೈತರು, ಕಾರ್ಮಿಕರ ಪರ ಬದ್ಧತೆಯಿಂದ ಕೆಲಸ ಮಾಡುತ್ತಿರುವ ಕಾಂಗ್ರೆಸ್ ರಾಜ್ಯದ ಉನ್ನತಿಗಾಗಿ ದಶಕಗಳಿಂದ ಶ್ರಮಿಸುತ್ತಿದೆ. ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಯ ಅಂತರ್ಜಲ ಪಾತಾಳಕ್ಕೆ ತಲುಪಿದ್ದು ಇದನ್ನು ಹೆಚ್ಚಿಸುವ ಸಲುವಾಗಿ ಕೆಸಿ ವ್ಯಾಲಿ, ಹೆಚ್ಎನ್ ವ್ಯಾಲಿ, ಎತ್ತಿನಹೊಳೆ ಯೋಜನೆಗಳನ್ನು ನಮ್ಮ ಸರ್ಕಾರ ನೀಡಿದೆ. ರೈತರು ಉತ್ಪಾದಿಸುವ ಪ್ರತಿ ಲೀಟರ್ ಹಾಲಿಗೆ 5 ರೂಪಾಯಿ ಪ್ರೋತ್ಸಾಹಧನ ನೀಡಿದೆ ಎಂದು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹೇಳಿದರು. ಚಿಕ್ಕಬಳ್ಳಾಪುರ ನಗರದ ಹೊರವಲಯದಲ್ಲಿ ಆಯೋಜಿಸಿರುವ ಬೃಹತ್ ಕಾಂಗ್ರೆಸ್ ಕಾರ್ಯಕರ್ತರ ಸಮಾವೇಶವನ್ನು ಉದ್ದೇಶಿಸಿ ಮಾತನಾಡಿದ ಡಿಕೆ ಶಿವಕುಮಾರ್, ಆಪರೇಷನ್ ಕಮಲಕ್ಕೆ ಒಳಗಾಗಿ ಸುಧಾಕರ್ ಬಿಜೆಪಿ ಸೇರ್ಪಡೆಯಾಗಿದ್ದಾರೆ. ಈಗ ಕಾಂಗ್ರೆಸ್ ಭ್ರಷ್ಟಾಚಾರ ನಡೆದಿದೆ ಎಂದು ಹೇಳಿದ್ದಾರೆ. ನೀವು ಎಲ್ಲಿದ್ದೀರಿ ಸ್ವಾಮಿ? ನೀವು ನಮ್ಮ ಜೊತೆಗೆ ಪಾಲುದಾರರಲ್ಲವೇ ಎಂದ ಡಿಕೆ ಶಿವಕುಮಾರ್, ಕೋವಿಡ್ ಸಂದರ್ಭದಲ್ಲಿ 10,000 ಹಾಸಿಗೆಗಳ ಸ್ಕ್ಯಾಮ್ ಆಗಿದೆ. ಕೊರೋನಾ ಔಷಧಿಗಳನ್ನ ದುಬಾರಿ ಬೆಲೆಗೆ ಖರೀದಿಸಿದೆ. ಇದನ್ನು ಕೇಂದ್ರ ಸರ್ಕಾರವೇ ಹೇಳಿದೆ ಎಂದ ಅವರು, ರಾಜ್ಯದಲ್ಲಿ ಭ್ರಷ್ಟ ಬಿಜೆಪಿ ಸರ್ಕಾರದಿಂದ ಜನರು ಭ್ರಮನಿರಸನರಾಗಿದ್ದಾರೆ. ನಾವು ಕೊಟ್ಟಿರುವ ಭರವಸೆಗಳಾದ ಪ್ರತಿ ಮನೆಗೆ 200 ಯೂನಿಟ್, ಪ್ರತಿ ಕುಟುಂಬದ ಯಜಮಾನಿಗೆ 2,000 ನೀಡುತ್ತೇವೆ ಎಂದು ಘೋಷಿಸಿದ್ದೇವೆ. ಇದು ಸಾಧ್ಯವಾಗಲಿಲ್ಲ ಎಂದರೆ ರಾಜಕೀಯವಾಗಿ ನಿವೃತ್ತಿ ಹೊಂದುತ್ತೇವೆ ಎಂದರು. ಮಿಸ್ಟರ್ ಸುಧಾಕರ್ ಡಬಲ್ ಇನ್ಕಮ್ ಮಾಡಿಸಿದ್ದ ಆಪರೇಷನ್ ಲೋಟಸ್ ಕೋಟ್ ಮೇಲೆ ಏನಾರು ಡಬಲ್ ಏನಾರು ಆಯ್ತಾ? ಏನಾರು ಆಯ್ತಾ? ಏನಿಲ್ಲ. ಓರಿ ಬೇಡಪ್ಪ, 2 ಕೋಟಿ ಉದ್ಯೋಗ ಕೊಡ್ತೀವಿ ಅಂತ ಹೇಳಿದ್ರು. ಯಾರಿಗಾರು ಉದ್ಯೋಗ ಬಂತ? ಏನಾರು ಬಂತು? ಆಯ್ತು, ಕೊರೋನಾ ಬಂತು, ಕೊರೋನಾ ಬಂತು. ನಾನು ಕೃಷ್ಣ ಬೈರೇಗೌಡರು ಯಾವ್ದೋ ನಿಮ್ ದ್ರಾಕ್ಷಿ ತೋಟಕ್ಕೆ ಬಂದಿದ್ದು 5 ರೂಪಾಯಿ ತಗೊಳಿ ದ್ರಾಕ್ಷಿ ಅಂತ ಹೇಳಿದ್ರು. ಕೇಳೋನಿರ್ಲಿಲ್ಲ, ಬೆಂಬಲಕ್ಕೆ ಮೇಲೆ ಕೊಡೋನಿಲ್ಲ. ನಿಮ್ ಕೋಲಾರ ಜಿಲ್ಲೆಗೆ ಹೋಗಿದ್ದ ನಮ್ಮ ಆಲೂರಿಗೆ, ನಾನು ಮುನಿಯಪ್ಪನವರೆಲ್ಲ, ನಮ್ಮ ನಂಜೇಗೌಡರೆಲ್ಲ ನಾವೆಲ್ಲ ಹೋಗಿದ್ದೆ ಸಿದ್ದರಾಮಯ್ಯನವರೆಲ್ಲ. ಕುಂಬಳಕಾಯಿ ತರಕಾರಿ ಮಿಕ್ಕಿದ್ದು ಎಲ್ಲ ಕೂಡ 2 ರೂಪಾಯಿ 3 ರೂಪಾಯಿ ತಗೊಳ್ಳಿ, 5 ರೂಪಾಯಿ ತೆಗೆದುಕೊಳ್ಳಿ ಅಂತ ಹೇಳುದು. 1,000 ಕೋಟ್ಯಾಂತರ ರೂಪಾಯಿ ಹಣ ಕೊಟ್ಟು ಖರೀದಿ ಮಾಡಿ ಬಡವರಿಗೆ ಹಂಚಿ ಬೆಲೆಯನ್ನ ಸಮಾನವಾಗಿ ಮಾಡುವಂತ ಕೆಲಸ ಕಾಂಗ್ರೆಸ್ ಪಕ್ಷದ ನಾಯಕರುಗಳು ನಮ್ಮ ರಾಜ್ಯದ ಉದ್ದಗಲು ಕೂಡ ಮಾಡಿದ್ದಾರೆ. ಕರ್ನಾಟಕ ರಾಜ್ಯ ಕೋವಿಡ್ ಔಷಧಿ ಸಂದರ್ಭದಲ್ಲಿ ಪ್ರತಿ ಸಂದರ್ಭದಲ್ಲೂ ಕೂಡ ಹಣವನ್ನ ದುರುಪಯೋಗ ಮಾಡಿದ್ದಾರೆ ಅಂತ ಹೇಳಿ ಎಲ್ಲ ವರದಿಗಳನ್ನ ಕೊಟ್ಟಿದ್ದಾರೆ. ನಾನು ಹೇಳದಲ್ಲ, ಇವತ್ತು ನಮ್ಮ ಶಾಸಕರು ಮಂತ್ರಿಗಳು ಇಲ್ಲಿಯವರು ದೊಡ್ಡ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ನಮ್ಮ ಕಾಲದಲ್ಲಿ, ಕಾಂಗ್ರೆಸ್ ಕಾಲದಲ್ಲಿ ದೊಡ್ಡ ಭ್ರಷ್ಟಾಚಾರ ಮಾಡಿದ್ದಾರೆ ಅಂತ ಹೇಳಿ ಇವತ್ತು ಬಿಜೆಪಿ ಮುಖ್ಯಮಂತ್ರಿಗಳು ಅವ್ರ ಕೈಯಲ್ಲಿ ಪ್ರೆಸ್ ಕಾನ್ಫರೆನ್ಸ್ ಮಾಡಿಸಿದ್ದಾರೆ. ಅಣ್ಣ, ನೀನು ನಮ್ಮ ಬೆಡ್ರೂಮ್ ಅಲ್ಲಿ ಇದ್ದಲ್ಲಾಗ, ನಮ್ ಬೆಡ್ರೂಮ್ಗೆ ದಿನ ಬರ್ತಿದ್ದಲ್ಲ ಅಣ್ಣ, ನಿಂದು ಭಾಗ ಇಡ್ಬೇಕು ತಾನೆ. ಬಿಜೆಪಿ ಇಲಾಖೆಯಲ್ಲಿ ಅಂತೆ, ಬಿಡಿಎಲ್ ಅಂತೆ, ಪವರ್ ಡಿಪಾರ್ಟ್ಮೆಂಟ್ ಅಂತೆ, ಆಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಅಂತೆ, ನೀನು ಭಾಗಿಯಾಗಿದ್ದಲ್ಲ ಅಣ್ಣ ಪ್ರತಿಯೊಂದಕ್ಕೂ. ಕಾರ್ಯಕ್ರಮದಲ್ಲಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ವೀರಪ್ಪ ಮೊಯ್ಲಿ, ಕೇಂದ್ರ ಮಾಜಿ ಸಚಿವ ಕೆಎಚ್ ಮುನಿಯಪ್ಪ, ರಮೇಶ್ ಕುಮಾರ್, ಎಂಬಿ ಪಾಟೀಲ್, ಶಾಸಕರಾದ ಎನ್ಎಚ್ ಶಿವಶಂಕರ್ ರೆಡ್ಡಿ, ಎಸ್ಎನ್ ಸುಬ್ಬಾರೆಡ್ಡಿ, ವಿ ಮುನಿಯಪ್ಪ, ಮಾಜಿ ಶಾಸಕ ಎಂಸಿ ಸುಧಾಕರ್, ಎಸ್ಎಂ ಮುನಿಯಪ್ಪ, ಎಂ ಅಂಜಿನಪ್ಪ ಮುಂತಾದವರು ಭಾಗವಹಿಸಿದ್ದರು. ಕೆಎಸ್ ನಾರಾಯಣಸ್ವಾಮಿ, ಇ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಉತ್ಸವದ ನಂತರ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ದೊಡ್ಡ ಮಟ್ಟದಲ್ಲಿ ಪಕ್ಷದ ವೇದಿಕೆ ಕಾರ್ಯಕ್ರಮವನ್ನು ರೂಪಿಸಿದ್ದು, ಜಿಲ್ಲೆಯ ವಿವಿಧ ಭಾಗಗಳಿಂದ ಸಹಸ್ರಾರು ಜನ ಕಾರ್ಯಕರ್ತರು ಬೈಕ್ಗಳು ಮತ್ತು ವಾಹನಗಳ ಮೂಲಕ ಸಮಾವೇಶದ ಸ್ಥಳಕ್ಕೆ ಆಗಮಿಸಿದರೆ, ಚಿಕ್ಕಬಳ್ಳಾಪುರ ನಗರದ ಬಿಬಿ ರಸ್ತೆ ತುಂಬೆಲ್ಲ ಕಾಂಗ್ರೆಸ್ ಬಾವುಟಗಳು ಮತ್ತು ಫ್ಲೆಕ್ಸ್ಗಳು ರಾರಾಜಿಸುತ್ತಿವೆ. ಇದೇ ಮೊದಲ ಬಾರಿಗೆ ಮಾಜಿ ಶಾಸಕ ಕೊತ್ತೂರು ಮಂಜುನಾಥ್ ರವರ ಫ್ಲೆಕ್ಸ್ಗಳನ್ನು ಹೆಚ್ಚಾಗಿ ಹಾಕಿರುವುದು ಗಮನ ಸೆಳೆದಿದ್ದು, ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಎಂಟ್ರಿ ಕೊಡ್ತಾರಾ ಎಂಬುದು ಕುತೂಹಲ ಮೂಡಿಸಿದೆ. ಪ್ರಜಾಧ್ವನಿ ಯಾತ್ರೆ ಮೂಲಕ ಪಕ್ಷ ಸಂಘಟನೆಗೆ ಮುಂದಾಗಿರುವ ಕಾಂಗ್ರೆಸ್ ಪಕ್ಷ ಕೋಲಾರ, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಹೆಚ್ಚಿನ ಸ್ಥಾನಗಳನ್ನು ಗೆಲ್ಲಿಸಿಕೊಳ್ಳಬೇಕೆಂಬ ಹಂಬಲದೊಂದಿಗೆ ಕಾರ್ಯೋನ್ಮುಖವಾಗಿದ್ದು, ಸಿದ್ದರಾಮಯ್ಯ ಕೋಲಾರ ಜಿಲ್ಲೆಯಿಂದ ಸ್ಪರ್ಧಿಸುವುದನ್ನು ಇಂದು ಸಹ ಪುನರುಚ್ಚರಿಸಿದ್ದಾರೆ. ಈ ನಡುವೆ ಕೋಲಾರ ಜಿಲ್ಲೆಯ ಮುಳಬಾಗಿಲು ಕ್ಷೇತ್ರದಲ್ಲಿ ಹಿಂದೆ ಶಾಸಕರಾಗಿದ್ದ ಕೊತ್ತೂರು ಮಂಜುನಾಥ್ ಮೀಸಲಾತಿ ವಿವಾದ ಬಗೆಹರಿದಿದ್ದು,
ರಾಜ್ಯ ಹೈಕೋರ್ಟ್ ಎತ್ತಿ ಹಿಡಿದಿದ್ದ ತೀರ್ಪನ್ನೇ ಸರ್ವೋಚ್ಚ ನ್ಯಾಯಾಲಯ ಎತ್ತಿ ಹಿಡಿದಿದ್ದು ಕೊತ್ತೂರು ಮಂಜುನಾಥ್ ಪರಿಶಿಷ್ಟ ಜಾತಿಗೆ ಸೇರಿಲ್ಲ ಎಂದು ಆದೇಶ ನೀಡಿದ್ದು ಕೋಲಾರ ಜಿಲ್ಲೆಯಲ್ಲಿ ಕೊತ್ತೂರು ಮಂಜುನಾಥ್ ಸ್ಪರ್ಧಿಸಲು ಸ್ಥಳ ಇಲ್ಲದಂತಾಗಿದೆ. ಆರ್ಥಿಕವಾಗಿ ಸಬಲರಾಗಿದ್ದಾರೆನ್ನಲಾದ ಕೊತ್ತೂರು ಮಂಜುನಾಥ್ ರವರನ್ನ ಕಣಕ್ಕೆ ಇಳಿಸಲು ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಹಲವು ಮುಖಂಡರು ಒತ್ತಡ ಹಾಕಿದ್ದು ಇಂದು ಕೊತ್ತೂರು ಮಂಜುನಾಥ್ ರವರು ಚಿಕ್ಕಬಳ್ಳಾಪುರದ ಕಾರ್ಯಕ್ರಮದಲ್ಲಿ ಪ್ರಮುಖವಾಗಿ ಕಾಣಿಸಿಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ ಚಿಂತಾಮಣಿ ಮಾಜಿ ಶಾಸಕ ಎಂಸಿ ಸುಧಾಕರ್ ತಮ್ಮ ಭಾಷಣದಲ್ಲಿ ಚಿಕ್ಕಬಳ್ಳಾಪುರಕ್ಕೆ ಚಿರತೆ ಬರುತ್ತಿದೆ, ಅವರನ್ನು ಎದುರಿಸಿ ಎಂದು ಹೇಳುವ ಮೂಲಕ ಪರೋಕ್ಷವಾಗಿ ಹೊಸ ಅಭ್ಯರ್ಥಿಯ ಬಗ್ಗೆ ಸುಳಿವು ನೀಡಿದ್ದಾರೆ. ಈ ನ್ಯೂಸ್ ಟಿವಿ ಬ್ಯೂರೋ ಚಿಕ್ಕಬಳ್ಳಾಪುರ. ಇದೀಗ ವಿರಾಮ, ವಿರಾಮದ ಬಳಿಕ ಮತ್ತೆ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಪರಿಶ್ರಮ 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 ನೀಟ್ ಅಕಾಡೆಮಿ. ನನ್ನ ಹೆಸರು ರೇಷಿಕಾ, ನಾನು ನೆಲಮಂಗಲದಿಂದ ಬಂದಿದ್ದೇನೆ. ನನ್ನ ಹೆಸರು ಸುದೀಪ್ತಿ, ನಾನು ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ಬಂದಿದ್ದೇನೆ. ನಾವಿಬ್ಬರು ಬ್ಯಾಂಗ್ಳೂರ್ ಮೆಡಿಕಲ್ ಕಾಲೇಜಲ್ಲಿ ಸೆಕೆಂಡ್ ಇಯರ್ MBBSನ ಓದ್ತಿದ್ದೀವಿ. ನಾವು ಪರಿಶ್ರಮ ನೀಟ್ ಅಕಾಡೆಮಿಯ 2020 ಪಾಸ್ ಔಟ್ ಬ್ಯಾಚ್. ಪರಿಶ್ರಮದ ಒಂದು ಭಾಗ ನಾವು ಅಂತ ಹೇಳ್ಕೊಳ್ಳೋಕೆ ತುಂಬಾ ಖುಷಿಯಾಗುತ್ತೆ. ನಿಮ್ಮ ಮನೆಯಲ್ಲಿ ಯಾರು ಡಾಕ್ಟರ್ ಇಲ್ವಾ? ನಿಮ್ಮ ಹಳ್ಳಿಯಲ್ಲಿ ನೀವೇ ಮೊದಲ ಡಾಕ್ಟರ್ ಆಗಬೇಕೆಂಬ ಆಸೆ ಇದೆಯಾ? ಹಾಗಾದರೆ ನಿಮ್ಮ ಕನಸನ್ನು ನನಸು ಮಾಡುವುದೇ ಪರಿಶ್ರಮದ ಗುರಿ. ಪರಿಶ್ರಮಕ್ಕೆ ಬನ್ನಿ, ನಿಮ್ಮ ಕನಸನ್ನು ನನಸು ಮಾಡಿಕೊಳ್ಳಿ. ಒಂದು ವರ್ಷದ ನೀಟ್ ಲಾಂಗ್ ಟರ್ಮ್ಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. www.parishramaneetacademy.com ಶಾಂತ ಸಮೂಹ ಶಿಕ್ಷಣ ಸಂಸ್ಥೆಗಳು ಪೇರೇಸಂದ್ರ ಚಿಕ್ಕಬಳ್ಳಾಪುರ. ಪೇರೇಸಂದ್ರದ ಶಾಂತ ಸಮೂಹ ಶಿಕ್ಷಣ ಸಂಸ್ಥೆಯಲ್ಲಿ ಉದ್ಯೋಗ ಮತ್ತು ಸೇವಾ ಆಧಾರಿತ ನರ್ಸಿಂಗ್ ಕೋರ್ಸ್, ಅರೆ ವೈದ್ಯಕೀಯ ಕೋರ್ಸ್ಗಳು, ಪ್ರಯೋಗಾಲಯ ತರಬೇತಿ ಕೋರ್ಸ್ಗಳು, ಫಿಸಿಯೋಥೆರಪಿ, ಡಿಫಾರ್ಮಾ ಮತ್ತು ಬಿಫಾರ್ಮಾ ಕೋರ್ಸ್ಗಳಿಗೆ ದಾಖಲಾತಿಗಳು ಆರಂಭವಾಗಿದೆ. ನಿಮ್ಮ ಉಜ್ವಲ ಭವಿಷ್ಯಕ್ಕಾಗಿ ಆರೋಗ್ಯ ಶಿಕ್ಷಣ ಕೋರ್ಸ್ಗಳಿಗೆ ಇಂದೇ ದಾಖಲಾತಿ ಪಡೆಯಿರಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಸಮಾಜ ಸೇವಕರಾಗಿ ಗುರುತಿಸಿಕೊಳ್ಳುತ್ತಿರುವ ಮಂಜುನಾಥ್ ವೆಲ್ಫೇರ್ ಫೌಂಡೇಶನ್ನ ಸಂಸ್ಥಾಪಕ ವಿ ಮಂಜುನಾಥ್ ಅವರ ನೇತೃತ್ವದಲ್ಲಿ ದೇವನಹಳ್ಳಿ ಪಟ್ಟಣದಲ್ಲಿ ನೂತನವಾಗಿ ಕಚೇರಿ ಮತ್ತು ಹೊಸ ಸೇವೆಗಳ ಲೋಕಾರ್ಪಣೆ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ಜರುಗಿತು. ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರ ಮತ್ತು ಇತರೆ ತಾಲೂಕಿನಿಂದ ಹಲವಾರು ಜನರು ಸಹಸ್ರಾರು ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು. ನೂತನ ಕಚೇರಿ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಶ್ರೀ ಸ್ಫಟಿಕಪುರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಪರಮ ಪೂಜ್ಯ ಶ್ರೀ 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 ನಂಜಾವಧೂತ ಮಹಾಸ್ವಾಮೀಜಿಗಳಿಂದ ಚಾಲನೆ ನೀಡಲಾಯಿತು. ಶ್ರೀ ನಂಜಾವಧೂತ ಸ್ವಾಮೀಜಿಯವರನ್ನು ದೇವನಹಳ್ಳಿ ಐತಿಹಾಸಿಕ ಕೋಟೆಯಲ್ಲಿರುವ ಶ್ರೀ ವೇಣುಗೋಪಾಲ ಸ್ವಾಮಿಗೆ ವಿಶೇಷ ಪೂಜೆಯನ್ನ ನೆರವೇರಿಸಿ ಅವರನ್ನು ಬೆಳ್ಳಿಯ ರಥದಲ್ಲಿ ಮಹಿಳೆಯರು ಕುಂಭ ಕಳಶಗಳನ್ನು ಹೊತ್ತು ಸ್ವಾಗತಿಸಿಕೊಂಡಿದ್ದು ಗಮನ ಸೆಳೆಯಿತು. ಇನ್ನು ಕಾರ್ಯಕ್ರಮದಲ್ಲಿ ಮಹಿಳಾ ತಾಯಂದಿರಿಗೆ ಬಾಗಿನ ಸಲ್ಲಿಸಲಾಯಿತು. ನೂತನ ಕಚೇರಿ ಉದ್ಘಾಟನಾ ಕಾರ್ಯಕ್ರಮವು ಒಂದು ರೀತಿಯ ಹಬ್ಬದ ಛಾಯೆ ಮನೆ ಮಾಡಿದ್ದಂತೂ ಸತ್ಯ. ನೂತನ ಕಚೇರಿಯ ಉದ್ಘಾಟನೆಗೆ ಶುಭ ಕೋರಲು ಕಾಂಗ್ರೆಸ್, ಜೆಡಿಎಸ್ ಮತ್ತು ಬಿಜೆಪಿಯ ಕೆಲವು ಪ್ರಭಾವಿ ಮುಖಂಡರು, ಶಾಸಕರು, ಕಾರ್ಯಕರ್ತರು ಕಾಣಿಸಿಕೊಂಡಿದ್ದು ಮತ್ತಷ್ಟು ಕ್ಷೇತ್ರದಲ್ಲಿ ರಾಜಕೀಯ ಬದಲಾವಣೆಯ ಗಾಳಿ ಬೀಸಲು ಕಾರಣವಾಗಿದೆ. ಹೈದರ್ ಸಾಬ್, ಈ ನ್ಯೂಸ್ ಟಿವಿ, ದೇವನಹಳ್ಳಿ. ಯುವ ಪೀಳಿಗೆಯನ್ನು ಅಭಿವೃದ್ಧಿಯತ್ತ ಕೊಂಡೊಯ್ಯುವ ಸಾಮಾಜಿಕ ಕಳಕಳಿಯ ಕಾರ್ಯಕ್ಕೆ ಮುಂದಾಗಬೇಕಾಗಿರುವ ಬಾಗೇಪಲ್ಲಿ ಕ್ಷೇತ್ರದ ಶಾಸಕರು ಹಳ್ಳಿ ಹಳ್ಳಿಗೂ ಬಾರ್ಗಳು ಸ್ಥಾಪಿಸಿ ಯುವಕರನ್ನ ಹಾದಿ ತಪ್ಪಿಸುತ್ತಿದ್ದಾರೆಂದು ಮಿಥುನ್ ರೆಡ್ಡಿ ಆರೋಪಿಸಿದ್ದಾರೆ. ಬಾಗೇಪಲ್ಲಿ ತಾಲೂಕಿನ ಮಿಟ್ಟೆಮರಿ ಮತ್ತು ಕಾನಕಮಾಕಳಪಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮಿಥುನ್ ರೆಡ್ಡಿ ಅಭಿಮಾನಿಗಳ ಬಳಗದಿಂದ ಹಮ್ಮಿಕೊಂಡಿದ್ದ ಭ್ರಷ್ಟಾಚಾರ ವಿರುದ್ಧ ನಮ್ಮ ಹೋರಾಟ ಅಭಿಯಾನದ ಬೈಕ್ ರ್ಯಾಲಿ ಹಾಗೂ ಕಾರ್ಯಕರ್ತರ ಸೇರ್ಪಡೆ ಕಾರ್ಯಕ್ರಮಕ್ಕೆ ವಿವಿಧ ಗಣ್ಯರು ಚಾಲನೆ ನೀಡಿದರು. ಸುಮಾರು 500ಕ್ಕೂ ಹೆಚ್ಚು ಯುವಕರು ಸೇರ್ಪಡೆ ಆಗ್ತಿದ್ದಾರೆ ಇವತ್ತು ನಮ್ಮ ಬಳಗಕ್ಕೆ. ನಾವು ಮುಂದಿನ ದಿನದಲ್ಲಿ ಎಲ್ಲರಿಗೂ ಗೊತ್ತಂಗೆ ಒಂದು ಯುವ ಪಡೆ ಏನಿದೆ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ, ಯುವಕರು ಇವತ್ತೇನು ಒಂದು ಕೆಲಸಗಳಿಗಾಗಿ ಇಲ್ಲಿ ಪರದಾಡ್ತಾ ಇದ್ದಾರೆ ವಿದ್ಯಾವಂತರು. ಇವತ್ತು ಅವ್ರ ಪರವಾಗಿ ನಾನು ನಿಂತು ಯುವಕರಿಗೆಲ್ಲ ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆಯ ರೀತಿ ನಾನು ಅವ್ರಿಗೆ ಕೆಲಸ ಕಾರ್ಯಗಳು ಕೊಡೋದಂತ. ಈ ಸಂದರ್ಭದಲ್ಲಿ ಪಿಎಸ್ಎಸ್ ಸಂಘಟನೆ ತಾಲೂಕು ಸಂಚಾಲಕ ಚನ್ನರಾಯಪ್ಪ, ಮುಖಂಡರಾದ ಎಂಜಿ ಕಿರಣ್ ಕುಮಾರ್, ಮಿಸ್ಟರ್ ನರಸಿಂಹಪ್ಪ, ಬಾಲಾಜಿ ಪ್ರದೀಪ್ ಮತ್ತಿತರರು ಹಾಜರಿದ್ದರು. ಪಿ ಮಂಜುನಾಥ್ ರೆಡ್ಡಿ, ಈ ನ್ಯೂಸ್ ಟಿವಿ, ಬಾಗೇಪಲ್ಲಿ. ಯಶಸ್ವಿಯಾಗಲಿ.
ಕೋಲಾರಕ್ಕೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ವಂತ ಕ್ಷೇತ್ರಗಳನ್ನು ಬಿಟ್ಟು ಇಲ್ಲಿಗೆ ಬಂದಿದ್ದಾರೆ. ಅವರಿಗೆ ಸ್ವಾಗತ ಬಯಸುತ್ತೇವೆ. ಕೋಲಾರದಲ್ಲಿ ಬಿಜೆಪಿ ಪಕ್ಷದಿಂದ ಎಲ್ಲ ಸಿದ್ಧತೆಗಳನ್ನು ಮಾಡಲಾಗಿದೆ. ವರ್ತೂರು ಪ್ರಕಾಶ್ ಗೆಲ್ಲುವುದು ಖಚಿತ ಎಂದು ಮಾಜಿ ಶಾಸಕ ಕೆಎಸ್ ಮಂಜುನಾಥ್ ಗೌಡ ಭವಿಷ್ಯ ನುಡಿದರು. ಮಾಲೂರು ಹಾಗೂ ಬೆಂಗಳೂರು ರಸ್ತೆ ಇರಬನಹಳ್ಳಿ ಗೇಟ್ ಬಳಿ ಇರುವ ಮಾಜಿ ಶಾಸಕ ಕೆಎಸ್ ಮಂಜುನಾಥ್ ಗೌಡರು ತಮ್ಮ ಕಚೇರಿಯಲ್ಲಿ ಗೋ ಪೂಜೆಯನ್ನ ಸಲ್ಲಿಸಿ ಸುದ್ದಿಗಾರರೊಂದಿಗೆ ಮಾತನಾಡಿ, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈಗಾಗಲೇ ಮೂರು ಕ್ಷೇತ್ರಗಳು ಬದಲಾವಣೆ ಮಾಡಿಕೊಂಡು ಕೋಲಾರ ಕ್ಷೇತ್ರಕ್ಕೆ ಕಾಲಿಟ್ಟಿದ್ದಾರೆ. ಅವರಿಂದ ಕೋಲಾರಕ್ಕೆ ಯಾವುದೇ ಪರಿಣಾಮ ಬೀರುವುದಿಲ್ಲ. ಬಿಜೆಪಿ ಪಕ್ಷದಲ್ಲಿ ವರ್ತೂರು ಪ್ರಕಾಶ್ ಸಾಕಷ್ಟು ಗೆಲ್ಲುವ ಹುಮ್ಮಸ್ಸಿನ ಅಭ್ಯರ್ಥಿಯಾಗಿದ್ದಾರೆ. ತಾಲೂಕಿಗೆ ಯಾರು ಅಭಿವೃದ್ಧಿ ಕೆಲಸಗಳು ಮಾಡಿದ್ದಾರೆ ಅವರಿಗೆ ಜನ ಮತ ನೀಡಲಿ. ಅದು ಬಿಟ್ಟು ಇಲ್ಲ ಸಲ್ಲದ ಹೇಳಿಕೆಗಳು ಶಾಸಕ ಕೆವೈ ನಂಜೇಗೌಡರು ನೀಡುತ್ತಿದ್ದಾರೆ. ಮಾಲೂರಿನಲ್ಲಿ ಸಹ ಬಿಜೆಪಿ ಅಭ್ಯರ್ಥಿ ಗೆಲ್ಲುತ್ತಾರೆ ಎಂದು ಹೇಳಿದರು. ಸಿದ್ದರಾಮಯ್ಯನವರು ಕೋಲಾರಕ್ಕೆ ಬಂದಿರೋದು ಸ್ವಾಗತ ಮಾಡಬೇಕು ಅಷ್ಟೇ ಅಲ್ವಾ. ಎಲೆಕ್ಷನ್ ಅನ್ನೋದು ಪಾರ್ಟಿಗಳು ಎಲ್ಲ ಪಾರ್ಟಿಗಳು ನಿಲ್ತಾರೆ, ಅದರಲ್ಲಿ ಅವರು ಒಬ್ಬರು ಬಂದು ನಿಂತಿದ್ದಾರೆ. ವರ್ತೂರು ಪ್ರಕಾಶ್ ಅವರು ಗೆಲ್ಲಂತ ಸಾಕಷ್ಟು ಹುಮ್ಮಸ್ಸು ಕಾಣಿಸ್ತಾ ಇದೆ ನಮ್ಮ ಕೋಲಾರ ಜನಗಳು. ಪಕ್ಷಾತೀತವಾಗಿ ಇಲ್ಲಿ ಕೆಲಸ ಮಾಡಿರಬೇಕು, ಗೆದ್ದು ಹೋದರೆ ಮತ್ತೆ ಬರಲಿಲ್ಲ ಅಂದರೆ ತೊಂದರೆ ಆಗ್ತದೆ. ಜನ ಮಾತಾಡ್ಕೊತಾರೆ, ಗೆದ್ದುಬಿಟ್ಟಿದ್ದಾರೆ ಇಲ್ಲ ಅಂತ ಹೇಳ್ತಾರಲ್ಲ. ಇವತ್ತು ಸಿಚುವೇಶನ್ ಅವಕಾಶ ಸಿಕ್ಕಿದೆ, ನಾನೇನು ಮಾಡಬೇಕಂತಿದ್ದೀನಿ, ನಾನೇನು ಮಾಡಿದ್ದೆ ಅಂತ ನಾನು ಹೇಳ್ಕೊಳ್ತೀನಿ. ನೀವೇನು ಮಾಡಿದ್ದೀರಿ 5 ವರ್ಷ ಹೇಳಿ, ಜನ ವೋಟ್ ಮಾಡಿ ಸೆಲೆಕ್ಷನ್ ಮಾಡಬೇಕು ಎಲ್ಲರೂ ಅಷ್ಟೇ ಅಲ್ಲ. ಅದಕ್ಕೆ ಬಿಟ್ಟು ತೊಡೆ ತಟ್ಟೋದು, ಕೈ ಎದುರೋದು, ಅಲ್ಲಿ ಕಚ್ಕೊಳ್ಳೋದು ಜನ ನಗ್ತಾರಪ್ಪ. ಈ ಸಂದರ್ಭದಲ್ಲಿ ಮಾಜಿ ಪಂಚಾಯಿತಿ ಸದಸ್ಯ ಚಿನ್ನಸ್ವಾಮಿ ಗೌಡ, ವಕೀಲ ಸಂಘದ ಅಧ್ಯಕ್ಷ ಟಿವಿ ಕೃಷ್ಣಪ್ಪ ಸೇರಿದಂತೆ ಇನ್ನೂ ಮುಂತಾದವರು ಹಾಜರಿದ್ದರು. ಕೇಶವ್, ಇ ನ್ಯೂಸ್ ಟಿವಿ, ಮಾಲೂರು. ದೇವನಹಳ್ಳಿ ತಾಲೂಕಿನಾದ್ಯಂತ ಸುಮಾರು 6,000 ಜನ ರಾಗಿ ಕೇಂದ್ರದಲ್ಲಿ ನೋಂದಾಯಿಸಿಕೊಂಡಿರುತ್ತಾರೆ. ಸುಮಾರು 77,000 ಕ್ವಿಂಟಾಲ್ ರಾಗಿ ಖರೀದಿ ಮಾಡಲು ಅವಕಾಶವನ್ನ ಕೊಡಲಾಗಿದ್ದು, ರೈತರು ಇದರ ಸದುಪಯೋಗವನ್ನ ಪಡೆದುಕೊಳ್ಳಬೇಕೆಂದು ಶಾಸಕ ಎಲ್ ನಾರಾಯಣಸ್ವಾಮಿ ಹೇಳಿದರು. ದೇವನಹಳ್ಳಿ ಪಟ್ಟಣದ ಬಿಬಿ ರಸ್ತೆಯಲ್ಲಿರುವ ಹಳೆ ಆರ್ಟಿಒ ಕಚೇರಿ ಹಿಂಭಾಗದಲ್ಲಿರುವ ರಾಗಿ ಖರೀದಿ ಉಗ್ರಾಣ ಕೇಂದ್ರಕ್ಕೆ ಶಾಸಕ ಎಲ್ಎನ್ ನಾರಾಯಣಸ್ವಾಮಿ ಭೇಟಿ ನೀಡಿ ರಾಗಿ ಉಗ್ರಾಣ ಕೇಂದ್ರವನ್ನು ಉದ್ಘಾಟಿಸಿ ಮಾತನಾಡಿ, ರಾಗಿ ಒಂದು ಕ್ವಿಂಟಾಲ್ಗೆ 3,578 ರೂಗಳಿದ್ದು, ರೈತರು ಈಗಾಗಲೇ ರಾಶಿಯನ್ನು ಹಾಕಿ ರಾಗಿ ಮಾರಾಟವನ್ನು ಮಾಡಲು ಮುಂದಾಗಿದ್ದಾರೆ. ಇತರೆ ಜಿಲ್ಲೆಗಳಲ್ಲಿ ಆಯಾ ಭಾಗದಲ್ಲಿ ಸಿಗುವ ವಸ್ತುಗಳ ಖರೀದಿಗೆ ಸಂಬಂಧಿಸಿದಂತೆ ಈ ಭಾಗದಲ್ಲಿ ಬಯಲು ಸೀಮೆ ಆಗಿರುವುದರಿಂದ ರಾಗಿ ಬೆಳೆಯನ್ನು ಹೆಚ್ಚಾಗಿ ಬೆಳೆಯುವುದರಿಂದ ಇಲ್ಲಿ ರಾಗಿಗೆ ಸರ್ಕಾರ ಬೆಂಬಲ ಬೆಲೆ ನಿಗದಿಗೊಳಿಸಿ ರೈತರಿಂದ ನೇರವಾಗಿ ಖರೀದಿ ಮಾಡುತ್ತಿದೆ ಎಂದರು. ಇವತ್ತು ದೇವನಹಳ್ಳಿ ತಾಲೂಕಿನಾದ್ಯಂತ ಸುಮಾರು 6,000 ಜನ ರಾಗಿ ಕೇಂದ್ರದಲ್ಲಿ ನೋಂದಣಿಯನ್ನ ಮಾಡಿರ್ತಾರೆ. ಆ 6,000 ಜನಕ್ಕೆ ಸುಮಾರು 77,000 ಕ್ವಿಂಟಲ್ ರಾಗಿ ಖರೀದಿ ಮಾಡೋಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ, ಈಗಾಗಲೇ ನೋಂದಣಿ ಮಾಡಿರ್ತಂತ. ಅವರು ಈ ಒಂದು ಸದುಪಯೋಗವನ್ನು ಪಡ್ಕೊಬೇಕು. ಸುಮಾರು 1 ಕ್ವಿಂಟಲ್ಗೆ 3,578 ರೂಪಾಯಿ ಅಂತ ಬೆಲೆ ನಿಗದಿ ಮಾಡಿದ್ದಾರೆ. ನಮ್ಮ ರೈತರು ಈಗಾಗಲೇ ರಾಗಿಯನ್ನು ಇದು ಮಾಡಿ ಬಡವೆಗೆ ಹಾಕಿ ಇವತ್ತು ರಾಶಿಯನ್ನು ಮಾಡಿ ಮಾರಾಟ ಮಾಡೋಕ್ಕೆ ತಯಾರಾಗಿದ್ದಾರೆ. ಇನ್ನು ಈ ವೇಳೆ ಎಪಿಎಂಸಿ ಮಾಜಿ ಅಧ್ಯಕ್ಷ ಕೆವಿ ಮಂಜುನಾಥ್, ಪುರಸಭಾ ಸದಸ್ಯ ಜಿಎ ರವೀಂದ್ರ, ಮುಖಂಡ ಮಂಜುನಾಥ್, ರಾಗಿ ಖರೀದಿ ಅಧಿಕಾರಿ ಅಚ್ಯುತ್ ಎ, ಸಹಾಯಕ ಚಿಕ್ಕಬಸವಯ್ಯ, ಆಹಾರ ನಿರೀಕ್ಷಕ ಶ್ಯಾಮಪ್ರಸಾದ್, ಸಿಬ್ಬಂದಿ, ರೈತರು ಮತ್ತಿತರರು ಹಾಜರಿದ್ದರು. ಹೈದರ್ ಸಾಬ್, ಇ ನ್ಯೂಸ್ ಟಿವಿ, ದೇವನಹಳ್ಳಿ. ಬಾಹ್ಯ ಸೌಂದರ್ಯಕ್ಕಿಂತ ಆತ್ಮ ಸೌಂದರ್ಯ ಮಹಿಳೆಯರ ಬದುಕಿಗೆ ಆಸರೆ ಮತ್ತು ಆರ್ಥಿಕ ಶಕ್ತಿಯನ್ನ ನೀಡುತ್ತದೆ ಎಂದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಬೆಂಗಳೂರು ಬಿಸಿ ಟ್ರಸ್ಟ್ನ ಪ್ರಾದೇಶಿಕ ನಿರ್ದೇಶಕರಾದ ಎಂ ಶೀನಪ್ಪ ತಿಳಿಸಿದರು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಗೌರಿಬಿದನೂರು ನಗರದ ಎಚ್ಎನ್ ಕಲಾಭವನದಲ್ಲಿ ಆಯೋಜಿಸಿದ್ದ ಮಹಿಳಾ ಜ್ಞಾನ ವಿಕಾಸ ಕಾರ್ಯಕ್ರಮದಡಿಯಲ್ಲಿ ನಡೆಯುತ್ತಿರುವ ತಾಲೂಕು ಮಟ್ಟದ ಮಹಿಳಾ ವಿಚಾರಗೋಷ್ಠಿಯಲ್ಲಿ ಸೀನಪ್ಪ ಮಾತನಾಡಿ, ಮಹಿಳೆಯರು ತಮ್ಮ ಸೌಂದರ್ಯ ವೃದ್ಧಿಗಾಗಿ ಸಮಯ ಕಳೆಯದೆ ಬದುಕಿನ ಆರ್ಥಿಕತೆ, ದೇಹದ ಆರೋಗ್ಯ,
ಪರಿಸರ ಮತ್ತು ಸಬಲೀಕರಣ ವೃದ್ಧಿಗಾಗಿ ಶ್ರಮಿಸಬೇಕು. ಮಹಿಳೆಯರ ಸಬಲೀಕರಣಕ್ಕಾಗಿ ಪರಮ ಪೂಜ್ಯ ರಾಜ್ಯಶ್ರೀ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಯವರು ಮತ್ತು ಮಾತೃ ಡಾಕ್ಟರ್ ಹೇಮಾವತಿ ಅಮ್ಮನವರು 40 ವರ್ಷಗಳ ಹಿಂದೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಜಾರಿಗೆ ತಂದಿದ್ದಾರೆ. ಆದ್ದರಿಂದ ಮಹಿಳೆಯರು ಸಬಲರಾದರೆ ಜಗತ್ತೇ ಸಬಲೀಕರಣವಾದಂತೆ ಎಂದು ತಿಳಿಸಿದರು. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಅವರಂತ ಪರಮ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರು ಇವತ್ತು ಕರ್ನಾಟಕ ರಾಜ್ಯಾದ್ಯಂತ ಸುಮಾರು 55 ಬಗೆಯ ಕಾರ್ಯಕ್ರಮಗಳನ್ನ ಇವತ್ತು ಪೂಜ್ಯ ಧರ್ಮಾಧಿಕಾರಿ ಅವರ ಮಾರ್ಗದರ್ಶನದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಅನುಷ್ಠಾನವನ್ನು ಮಾಡ್ತಾ ಇದೆ. 58 ಲಕ್ಷ ಸದಸ್ಯರಿದ್ದಾರೆ. ಅವರಿಗೆ ಬದುಕನ್ನು ಕಟ್ಟಿಕೊಳ್ಳಿಕ್ಕೆ ಪೂಜ್ಯ ಧರ್ಮಾಧಿಕಾರಿಯವರು ಅನೇಕ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದಾರೆ. ಕಾರ್ಯಕ್ರಮದಲ್ಲಿ ಪೌರಾಯುಕ್ತ ಗೀತಾ ಸೇರಿದಂತೆ ನಾಗರತ್ನಮ್ಮ, ಕೆಪಿ ಸತ್ಯನಾರಾಯಣ್, ಮೋಹನ್, ಕಾಂಚನಾ, ಮಹೇಶ್ ಕುಮಾರ್ ಮತ್ತಿತರರು ಹಾಜರಿದ್ದರು. ಜಿಎ ಪ್ರದೀಪ್, ಇ ನ್ಯೂಸ್ ಟಿವಿ, ಗೌರಿಬಿದನೂರು. ದೇಶದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿರವರ ನೇತೃತ್ವದಲ್ಲಿನ ಅಭಿವೃದ್ಧಿ ಕೆಲಸಗಳನ್ನು ಪ್ರಪಂಚವೇ ಮೆಚ್ಚುತ್ತಿದೆ. ಕೋವಿಡ್ ನಿರ್ವಹಣೆ, ಗ್ರಾಮೀಣ ಕಲ್ಯಾಣ ಕಾರ್ಯಕ್ರಮಗಳು ಜಗತ್ತಿನ ಗಮನ ಸೆಳೆದಿದ್ದು ಇದಕ್ಕೆ ಮೋದಿ ಜೊತೆಗಿರುವ ಜನ ಬೆಂಬಲವೇ ಕಾರಣ. ಗ್ರಾಮ ಪಂಚಾಯಿತಿಯಲ್ಲಿನ ಒಗ್ಗಟ್ಟು ಆ ಪಂಚಾಯಿತಿಯ ಅಭಿವೃದ್ಧಿಗೆ ನಾಂದಿಯಾಗುತ್ತದೆಂದು ಸಂಸದ ಎಸ್ ಮುನಿಸ್ವಾಮಿ ಹೇಳಿದರು. ಮಾಡಿ ಮಾಡಿ ಮಾಡಿ. ಕೆಜಿಎಫ್ ತಾಲೂಕು ಕಮ್ಮಸಂದ್ರದಲ್ಲಿ ಗ್ರಾಮ ಪಂಚಾಯಿತಿಯ ನೂತನ ಕಟ್ಟಡ, ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರತಿಮೆ, ರಾಜೀವ್ ಗಾಂಧಿ ಸೇವಾ ಕೇಂದ್ರ ಮತ್ತು ನವೀಕೃತ ಕಲ್ಯಾಣಿಯನ್ನು ಸಂಸದ ಎಸ್ ಮುನಿಸ್ವಾಮಿ ಉದ್ಘಾಟಿಸಿ ಮಾತನಾಡಿ, ಇಚ್ಛಾಶಕ್ತಿ ಇದ್ದು ಸಂಕಲ್ಪ ಮಾಡಿದರೆ ಯಾವುದೇ ಕಾರ್ಯ ಸಾಧಿಸಬಹುದು. ಒಂದೇ ವರ್ಷದಲ್ಲಿ ಇಷ್ಟೆಲ್ಲಾ ಕೆಲಸಗಳನ್ನು ಮಾಡಿರುವ ಕಮ್ಮಸಂದ್ರ ಗ್ರಾಮ ಪಂಚಾಯಿತಿ ಎಲ್ಲರಿಗೂ ಮಾದರಿಯಾಗಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ನಮ್ಮಲ್ಲಿ ಇಚ್ಛಾಶಕ್ತಿ ಇತರ ಟೀಮ್ ಗ್ರಾಮ ಪಂಚಾಯಿತಿ ಮೆಂಬರ್ಗಳೆಲ್ಲ ಕೂತಿದ್ರು, ಎಲ್ಲ ಪಾರ್ಟಿಯವರು ಇದಾರೆ. ಇಚ್ಛಾಶಕ್ತಿ ಇರಬೇಕು ಗ್ರಾಮ ಪಂಚಾಯಿತಿ ಮೆಂಬರ್ಗಳಾಗಿ. ಕೆಲವರು ಮತ್ತೆ ಚುನಾವಣೆ ಬಂದಾಗ ಹೋಗ್ತಾರೆ, ಜನಗಳ ಹತ್ರ ಅವಾಗ 500 ರೂಪಾಯಿ ಕೊಟ್ಟಿದ್ದೀನಿ, ಸರಿ 1,000 ರೂಪಾಯಿ ಕೊಡ್ತೀನಿ ಬನ್ರಿ ಓಟ್ ಹಾಕಿ. ಆದ್ರೆ ಇವರು ಜನಗಳ ಮಧ್ಯೆ ಇದ್ದು ಒಂದು ಟೀಮ್ ವರ್ಕ್ ಆಗಿ ಕೆಲಸ ಮಾಡಿದ್ರೆ, ನರೇಂದ್ರ ಮೋದಿ ಅನ್ನ ನಾಯಕರಿದ್ರೆ, ಒಳ್ಳೆ ಜನಪ್ರತಿನಿಧಿಗಳಿದ್ರೆ ಏನು ಮಾಡ್ಬೋದು ಅಂತ ಹೇಳಿ. ಇವತ್ತು ಕಮ್ಮಸಂದ್ರ ಏನು ಕೋಟಿಲಿಂಗೇಶ್ವರ ಇಡೀ ಪ್ರಪಂಚದಲ್ಲಿ ಹೆಸರುವಾಸಿ. ಇವತ್ತು ಈ ಪಂಚಾಯಿತಿನೂ ಇಡೀ ತಾಲೂಕಲ್ಲಿ ಒಳ್ಳೆ ಅಭಿವೃದ್ಧಿ ಕೆಲಸಗಳು ಮಾಡಿ ನಂಬರ್ 1 ಪಂಚಾಯಿತಿ ಆಗೋ ಮಟ್ಟಕ್ಕೆ ಬಂದಿದೆ. ಈ ವೇಳೆ ಶಾಸಕಿ ಡಾಕ್ಟರ್ ರೂಪಕಲಾ ಎಂ ಶಶಿಧರ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಪಿ ಸುರೇಶ್, ಮಾಜಿ ಶಾಸಕ ಬಿಪಿ ವೆಂಕಟ್ ಮುನಿಯಪ್ಪ ಸೇರಿದಂತೆ ಇತರರು ಹಾಜರಿದ್ದರು. ಕೆ ರಾಮಮೂರ್ತಿ, ಇ ನ್ಯೂಸ್ ಟಿವಿ, ಬಂಗಾರಪೇಟೆ. ಕೋಲಾರದಿಂದ ಚಿಕ್ಕಬಳ್ಳಾಪುರಕ್ಕೆ ಶಿಡ್ಲಘಟ್ಟದ ಹೆಚ್ಕ್ರಾಸ್ ಜಂಗಮಕೋಟೆ ಮಾರ್ಗವಾಗಿ ತೆರಳಿದ ಪ್ರಜಾಧ್ವನಿ ಬಸ್ ಯಾತ್ರೆಗೆ ಶಿಡ್ಲಘಟ್ಟದ ಕಾಂಗ್ರೆಸ್ ಕಾರ್ಯಕರ್ತರು ಅದ್ದೂರಿಯಾಗಿ ಸ್ವಾಗತ ನೀಡಿ ಬೃಹತ್ ಹೂವು ಸೇಬಿನ ಹಾರ ಹಾಕಿ ಬೀಳ್ಕೊಟ್ಟರು. ಶಾಸಕ ವಿಮುನಿಯಪ್ಪ, ಟಿಕೆಟ್ ಆಕಾಂಕ್ಷಿಗಳಾದ ರಾಜೀವ್ ಗೌಡ ಹಾಗೂ ಪುಟ್ಟು ಅಂಜಿನಪ್ಪ ಅವರು ಪ್ರತ್ಯೇಕ ಸ್ಥಳಗಳಲ್ಲಿ ತಮ್ಮ ಬೆಂಬಲಿಗರನ್ನು ಜಮಾಯಿಸಿ ಬಸ್ ಯಾತ್ರೆಯನ್ನು ಸ್ವಾಗತಿಸುವ ಮೂಲಕ ತಮ್ಮ ಶಕ್ತಿ ಪ್ರದರ್ಶನ ಮಾಡಿದರು. ಅಂದರೆ ವಿಶೇಷವಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಚುನಾವಣೆಯ ದೊಡ್ಡ ಛಾತ್ರೆ ವಿಧಾನಸಭಾ ಚುನಾವಣೆಗೆ ತಯಾರಿ ನಡೆಸಿರುವ ಕಾಂಗ್ರೆಸ್ ವಿಪಕ್ಷ ನಾಯಕ ಸಿದ್ದರಾಮಯ್ಯ, ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಪ್ರಜಾಧ್ವನಿ ಬಸ್ ಯಾತ್ರೆಯನ್ನು ಆರಂಭಿಸಿದ ರಾಷ್ಟ್ರ ಹಾಗೂ ರಾಜ್ಯದ ಪ್ರಮುಖ ಕಾಂಗ್ರೆಸ್ ನಾಯಕರು ಸಾಥ್ ನೀಡಿರುವ ಈ ಪ್ರಜಾಧ್ವನಿ ಬಸ್ ಯಾತ್ರೆಯು ಕೋಲಾರದಿಂದ ಚಿಕ್ಕಬಳ್ಳಾಪುರಕ್ಕೆ ಶಿರ್ಲಘಟ್ಟದ ಎಚ್ ಕ್ರಾಸ್ ಜಂಗಮಕೋಟೆ ಮಾರ್ಗವಾಗಿ ಸಾಗಿತು. ಈ ವೇಳೆ ಎಚ್ ಕ್ರಾಸ್ನಲ್ಲಿ ಶಾಸಕ ವಿ ಮುನಿಯಪ್ಪ ತಮ್ಮ ಬೆಂಬಲಿಗರೊಂದಿಗೆ ಬಸ್ ಯಾತ್ರೆಯನ್ನು ಅದ್ದೂರಿಯಾಗಿ ಸ್ವಾಗತಿಸಿ ಬೈಕ್ ರ್ಯಾಲಿ ಮೂಲಕ ಸಾಥ್ ಕೊಟ್ಟರು. ಬೃಹತ್ ಹೂಹಾರ ಹಾಕಿ ಸಂಭ್ರಮಿಸಿದರು. ಇದೇ ಮಾರ್ಗವಾಗಿ ಸಾಗಿದ ಬಸ್ ಯಾತ್ರೆಯನ್ನು ಶಿರ್ಲಘಟ್ಟ ವಿಧಾನಸಭಾ ಟಿಕೆಟ್ ಆಕಾಂಕ್ಷಿ
ರಾಜೀವ್ ಗೌಡ ಅವರು ತಮ್ಮ ಅಪಾರ ಬೆಂಬಲಿಗರೊಂದಿಗೆ ಜಂಗಮಕೋಟೆ ಕ್ರಾಸ್ ಬಳಿ ಅದ್ದೂರಿಯಾಗಿ ಸ್ವಾಗತಿಸಿ ನಮ್ಮ ನೆಚ್ಚಿನ ನಾಯಕರಿಗೆ ಜೈ ಘೋಷಣೆಗಳನ್ನು ಮೊಳಗಿಸಿದರು. ಈ ವೇಳೆ ರಾಜೀವ್ ಗೌಡರಿಗೆ ಟಿಕೆಟ್ ನೀಡಬೇಕೆಂಬ ಘೋಷಣೆಗಳನ್ನು ಅವರ ಬೆಂಬಲಿಗರು ಮೊಳಗಿಸಿ ಕಾಂಗ್ರೆಸ್ನ ರಾಜ್ಯ ಹಾಗೂ ರಾಷ್ಟ್ರ ನಾಯಕರ ಗಮನ ಸೆಳೆಯುವ ಪ್ರಯತ್ನ ನಡೆಸಿದರು. ಮತ್ತೋರ್ವ ಆಕಾಂಕ್ಷಿ ಪುಟ್ಟು ಆಂಜಿನಪ್ಪ ಅವರು ಸಹ ತಮ್ಮ ಬೆಂಬಲಿಗರೊಂದಿಗೆ ಪ್ರಜಾಧ್ವನಿ ಬಸ್ ಯಾತ್ರೆಯಲ್ಲಿ ಆಗಮಿಸಿದ ಕಾಂಗ್ರೆಸ್ ಮುಖಂಡರನ್ನು ಸ್ವಾಗತಿಸಿ ಬೀಳ್ಕೊಟ್ಟರು. ಡಿಕೆ ಶಿವಕುಮಾರ್, ಸಿದ್ದರಾಮಯ್ಯ ಸೇರಿದಂತೆ ಕಾಂಗ್ರೆಸ್ ಮುಖಂಡರು ಆಗಮಿಸಿದ್ದ ಪ್ರಜಾಧ್ವನಿ ಬಸ್ನಲ್ಲಿ ಶಾಸಕ ವಿ ಮುನಿಯಪ್ಪ, ರಾಜೀವ್ ಗೌಡ, ಪುಟ್ಟು ಆಂಚಿನಪ್ಪ ಅವರನ್ನು ಹತ್ತಿಸಿಕೊಂಡು ಚಿಕ್ಕಬಳ್ಳಾಪುರದತ್ತ ಹೊರಟರು. ಈಗ ಕಾಂಗ್ರೆಸ್ ಇಂದ ಟಿಕೆಟ್ ವಿಚಾರವಾಗಿ ನಮ್ಮ ಹೈಕಮಾಂಡ್ ಇದೆ, ಅವ್ರು ನಮ್ಗೆ ಇಲ್ಲಿ ವರ್ಕ್ ಮಾಡಕ್ ಹೇಳಿದ್ದಾರೆ, ವರ್ಕೂ ಮಾಡಿದೀವಿ, ನಿರೀಕ್ಷೆಗೂ ಮೀರಿದಂತೆ ನಮ್ಮ ಜನ ಕೂಡ ಬೆಂಬಲ ಸೂಚಿಸಿದ್ದಾರೆ. ಇವತ್ತಿನ ಪರ್ವ ಇಲ್ಲೇನಿದೆ, ನಮ್ಮ ಓಂಶಕ್ತಿ ಪರ್ವನೇ ಹೇಳುತ್ತೆ. ಯಾಕಂತಂದ್ರೆ ಅವ್ರನ್ನ ನಿರ್ಧಾರ ಮಾಡೋರು ನಮ್ಮ ಮತದಾರರು. ಇವತ್ತು ಸುಮಾರು 25,000 ಹೆಚ್ಚಿನ ಜನ ಇಲ್ಲಿ ಭಾಗವಹಿಸಿ ಇದರ ಒಂದು ಸಂಕೇತನ ಹೇಳುತ್ತೆ. ಖಂಡಿತ ಮುಂದಿನ ದಿನಗಳಲ್ಲಿ ಟಿಕೆಟ್ ಸಿಗುತ್ತೆ, ಈ ಭಾಗದಲ್ಲಿ ಗೆಲ್ತೀವಿ ಅನ್ನೋ ಒಂದು ಖಂಡಿತ ಭರವಸೆ ಕೂಡ. ಈ ವೇಳೆ ಅವರ ಕಾಂಗ್ರೆಸ್ ಅಭಿಮಾನಿಗಳ ಸಂಭ್ರಮ ಮುಗಿಲು ಮುಟ್ಟಿತ್ತು. ವಿರಾಪುರ ಮಂಜುನಾಥ್, ಇ ನ್ಯೂಸ್ ಟಿವಿ, ಶಿರ್ಲಘಟ್ಟ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಪ್ರಪ್ರಥಮ ಬಾರಿಗೆ ರಾಜ್ಯ ಮಟ್ಟದಲ್ಲಿ ಆಯೋಜಿಸುವ ಸವಿತಾ ಮಹರ್ಷಿ ಜಯಂತ್ಯೋತ್ಸವವನ್ನು ಈ ಬಾರಿ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ಅಂಬೇಡ್ಕರ್ ಭವನದಲ್ಲಿ ಜನವರಿ 28ರಂದು ಆಯೋಜಿಸಲಾಗಿದೆ ಎಂದು ಸವಿತಾ ಸಮಾಜ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ನರೇಶ್ ಕುಮಾರ್ ತಿಳಿಸಿದರು. ದೇವನಹಳ್ಳಿ ಪಟ್ಟಣದ ಅಂಬೇಡ್ಕರ್ ಭವನದಲ್ಲಿ ಸವಿತಾ ಸಮಾಜದ ವತಿಯಿಂದ ನಡೆದ ಸುದ್ದಿಗೋಷ್ಠಿಯಲ್ಲಿ ಸವಿತಾ ಸಮಾಜ ಅಭಿವೃದ್ಧಿ ನಿಗಮ ಅಧ್ಯಕ್ಷ ನರೇಶ್ ಕುಮಾರ್ ಮಾತನಾಡಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರಾಗಿದ್ದ ಅರವಿಂದ ಲಿಂಬಾವಳಿ ಅವರ ಆಶಯದಂತೆ ಈ ಬಾರಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ಅಂಬೇಡ್ಕರ್ ಭವನದಲ್ಲಿ ಸರ್ಕಾರದ ಕಾರ್ಯಕ್ರಮವಾಗಿ ಆಚರಿಸಲಾಗುತ್ತದೆ. ಈ ಕಾರ್ಯಕ್ರಮಕ್ಕೆ ರಾಜ್ಯದ ಮುಖ್ಯಮಂತ್ರಿಗಳನ್ನು ಆಹ್ವಾನಿಸಲಾಗುತ್ತದೆ. ಇದು ಸಮಾಜದ ಅಭಿವೃದ್ಧಿಯ ದಿಕ್ಸೂಚಿಯಾಗಿದೆ ಎಂದು ಹೇಳಿದರು. ಈಗಾಗಲೇ ಕಾರ್ಯಕ್ರಮ ವಿವರ ಹೇಳಿದರೆ, ಆದರೆ ಇಡೀ ಕಾರ್ಯಕ್ರಮ ಅಂದರೆ ನಮ್ಮ ಕರ್ನಾಟಕದಲ್ಲಿ ಇಂಥ ಕಾರ್ಯಕ್ರಮಗಳು, ರಾಜ್ಯ ಮಟ್ಟದಲ್ಲಿ ಆಗುವಂಥ ಕಾರ್ಯಕ್ರಮಗಳು ಬರೀ ಬೆಂಗಳೂರಲ್ಲಿ ರವೀಂದ್ರ ಕಲಾಕ್ಷೇತ್ರದಲ್ಲಿ ನಡೀತಾ ಇದೆ. ನನ್ನ ಒಂದು ಅಹ್ವಾಲಿಗೆ ಸ್ವೀಕಾರ ಮಾಡಿ ಆವಾಗಿನ ಅರವಿಂದ ಲಿಂಬಾವಳಿ ಅವರು ಏನು ಕನ್ನಡ ಕಲ್ಚರ್ ಮಿನಿಸ್ಟರ್ ಇದ್ದರು, ಅವರು ಇದನ್ನು ಎಲ್ಲ ಜಿಲ್ಲಾ ಮಟ್ಟದಲ್ಲಿ ಮಾಡಬೇಕು ಅಂತ. ಯಾಕೆ ಅಂತಂದರೆ ನಮ್ಮಂಥ ಸಮುದಾಯಗಳಲ್ಲದೆ ಇನ್ನು ಯಾವುದಾದ್ರು ಕಾಯಕ ಸಮುದಾಯಗಳಿದೆ ಅವೆಲ್ಲ ಮುಖ್ಯವಾಹಿನಿಗೆ ಬರಬೇಕು ಅಂತಂದರೆ ಜನ ನಮ್ಮನ್ನು ಗುರುತಿಸಬೇಕು. ಇದೇ ಸಂದರ್ಭದಲ್ಲಿ ಸಮಾಜದ ಮುಖಂಡರಾದ ನಾರಾಯಣಸ್ವಾಮಿ, ಸಂಪತ್ ಕುಮಾರ್, ರಾಮಮೂರ್ತಿ, ರಘು, ಲೋಕೇಶ್, ಮಂಜುನಾಥ್ ಇತರರು ಹಾಜರಿದ್ದರು. ಹೈದರ್ ಸಾಬ್, ಇ ನ್ಯೂಸ್ ಟಿವಿ, ದೇವನಹಳ್ಳಿ. ಯುವಕರ ಕಣ್ಮಣಿ ಅಂತ ಖ್ಯಾತಿಯಾಗಿರ್ತಕ್ಕಂಥ ಸವಿತಾ ಮಹರ್ಷಿ ವಿವಿಧ ಶಸ್ತ್ರಚಿಕಿತ್ಸೆಗಳಿಗಾಗಿ ನಗರ ಪ್ರದೇಶಕ್ಕೆ ಹೋಗುವುದನ್ನು ತಪ್ಪಿಸಿ ಗ್ರಾಮೀಣ ಪ್ರದೇಶದ ಜನತೆಗೆ ನುರಿತ ಹಾಗೂ ಗುಣಮಟ್ಟದ ಶಸ್ತ್ರಚಿಕಿತ್ಸೆಗೆ ಅಗತ್ಯ ಸೌಲಭ್ಯಗಳನ್ನು ಕಲ್ಪಿಸುವುದೇ ರೋಟರಿ ಕ್ಲಬ್ ಸೌತ್ ಫ್ಯಾರೆಟ್ ಸಂಸ್ಥೆಯ ಮುಖ್ಯ ಉದ್ದೇಶವಾಗಿದೆ ಎಂದು ಸಂಸ್ಥೆಯ ಅಧ್ಯಕ್ಷ ಆನಂದ್ ರಾಮಚಂದ್ರ ತಿಳಿಸಿದರು. ಬಾಗೇಪಲ್ಲಿ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಬೆಂಗಳೂರಿನ ರೋಟರಿ ಕ್ಲಬ್ ಸೌತ್ ಪ್ಯಾರಾಡೆ ಹಾಗೂ ಕಾಲ್ ಚೀಸ್ ಇಂಡಿಯಾ ಸಂಸ್ಥೆ ಸಂಯುಕ್ತಾಶ್ರಯದಲ್ಲಿ ಆಯೋಜಿಸಲಾಗಿದ್ದ ನೂತನ ಆರ್ಥೋಪೆಡಿಕ್ ಮೂಳೆ ಶಸ್ತ್ರಚಿಕಿತ್ಸಾ ಘಟಕವನ್ನು ಸಂಸ್ಥೆಯ ವಿವಿಧ ಗಣ್ಯರು ಸಾರ್ವಜನಿಕರ ಸೇವೆಗೆ ಲೋಕಾರ್ಪಣೆ ಮಾಡಿದರು. ಈ ವೇಳೆ ಆನಂದ್ ರಾಮಚಂದ್ರ ಮಾತನಾಡಿ, ಇಂದಿನ ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕೆ ಅಗತ್ಯವಿರುವ ಆರ್ಥೋಪೆಡಿಕ್ ಶಸ್ತ್ರಚಿಕಿತ್ಸಾ ವಿಭಾಗವನ್ನು ಪ್ರಾರಂಭಿಸಿ ಗ್ರಾಮೀಣ ಪ್ರದೇಶದ ಹಳ್ಳಿಯ ಜನರಿಗೆ ಗುಣಮಟ್ಟದ ವೈದ್ಯ ಸೇವೆಗಳ ಜೊತೆಗೆ ತಪಾಸಣೆ ಮತ್ತು ಶಸ್ತ್ರಚಿಕಿತ್ಸೆಗೆ ಅಗತ್ಯವಿರುವ ಎಲ್ಲಾ ರೀತಿಯ ಪರಿಕರಗಳನ್ನು ಒದಗಿಸಿದ್ದೇವೆ.
ಮೂಳೆ ಶಸ್ತ್ರಚಿಕಿತ್ಸೆಗೆ ಸಂಬಂಧಿಸಿದ ಯಾವುದೇ ಚಿಕಿತ್ಸೆಗೆ ಈ ಭಾಗದ ಜನರು ನಗರ ಪ್ರದೇಶಕ್ಕೆ ತೆರಳುವ ಅಗತ್ಯವಿಲ್ಲ ಎಂದು ತಿಳಿಸಿದರು. ಬಾಗೇಪಲ್ಲಿ ಗವರ್ನಮೆಂಟ್ ಆಸ್ಪತ್ರೆಯಲ್ಲಿ ಬಂದು ನೋಡಿದಾಗ ಬಹಳ ಗುಣಮಟ್ಟದ ಡಾಕ್ಟರ್ಗಳಿದ್ದಾರೆ, ಗುಣಮಟ್ಟದ ಆಸ್ಪತ್ರೆ ಇದೆ. ಆದರೆ ಇಲ್ಲಿರುವಂಥ ಎಕ್ವಿಪ್ಮೆಂಟ್ ಕೊರತೆಯನ್ನು ಕಂಡು ಇಲ್ಲಿ ಬೇಕಾಗಿರೋವಂಥ ಆಪರೇಷನ್ ಥಿಯೇಟರ್ಗೆ ಬೇಕಾಗಿರುವಂಥ ಹಲವಾರು ಸಾಮಗ್ರಿ, ಆಪರೇಷನ್ ಟೇಬಲ್ ಆಗಿರ್ಬೋದು, ಆಪರೇಷನಿಗೆ ಮಾಡಬೇಕಾಗಿರೋ ಲೈಟ್ ಇರ್ಬೋದು, ಅನಸ್ಥೀಸಿಯಾ ಮಷಿನ್ ಇರ್ಬೋದು, ಎಲೆಕ್ಟ್ರಾನಿಕ್ ಟಾರ್ನಿಕೇಟ್ ಇರ್ಬೋದು, ಸುಮಾರು ಎಕ್ವಿಪ್ಮೆಂಟ್ನ ಸ್ಟೇಟ್ ಆಫ್ ದಿ ಆರ್ಟ್ ಇವತ್ತು ಯಾವುದೇ ಸ್ಥಳದಲ್ಲಿ ಸಿಗುವಂಥ ಅತಿ ಗುಣಮಟ್ಟದ ಎಕ್ವಿಪ್ಮೆಂಟ್ನ ಈ ತಾಲೂಕಿನ ಗೌರ್ಮೆಂಟ್ ಆಸ್ಪತ್ರೆಗೆ ನೀಡಿ. ಈ ಸಂದರ್ಭದಲ್ಲಿ ತಾಲೂಕು ವೈದ್ಯಾಧಿಕಾರಿ ಡಾ ಸಿಎನ್ ಸತ್ಯನಾರಾಯಣ ರೆಡ್ಡಿ, ರೋಟರಿ ಕ್ಲಬ್ ಸೌತ್ ಪ್ಯಾರಾಡೇ ಸಂಸ್ಥೆಯ ಎಂಪಿ ಕೃಷ್ಣ, ಡಿಎಚ್ಒ ಮಹೇಶ್ ಕುಮಾರ್, ಟಿಎಚ್ಒ ಡಾ ಸಿಎನ್ ಸತ್ಯನಾರಾಯಣ ರೆಡ್ಡಿ ಮತ್ತಿತರರು ಹಾಜರಿದ್ದರು. ಪಿ ಮಂಜುನಾಥ್ ರೆಡ್ಡಿ, ಇ ನ್ಯೂಸ್ ಟಿವಿ, ಬಾಗೇಪಲ್ಲಿ. ಇದೀಗ ವಿರಾಮ. ವಿರಾಮದ ಬಳಿಕ ಮತ್ತೆ ಇ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಜೈನ್ ಮಿಷಿನ್ ಆಸ್ಪತ್ರೆ, ಜೈನ್ ಮಿಷಿನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ. ಕರ್ನಾಟಕ ರಾಜ್ಯ ಬೀಜ ನಿಗಮ ಪಕ್ಕ ಬಿಬಿ ರಸ್ತೆ ಚಿಕ್ಕಬಳ್ಳಾಪುರ. ದಶಕಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ಲಾಭರಹಿತವಾಗಿ ಸೇವೆ ಸಲ್ಲಿಸುತ್ತಿರುವ ಜೈನ್ ಮಿಷನ್ ಆಸ್ಪತ್ರೆ ದಿನದ 24 ಗಂಟೆ ತುರ್ತು ಚಿಕಿತ್ಸೆಯಿಂದ ಹಿಡಿದು ಎಲ್ಲಾ ಕಾಯಿಲೆಗಳಿಗೂ ಇಲ್ಲಿ ಚಿಕಿತ್ಸೆ ಲಭ್ಯ. ದೂರವಾಣಿ ಸಂಖ್ಯೆ 08156295108, ತುರ್ತು ಸಹಾಯವಾಣಿ 6364644700. ಮಕ್ಕಳ ಹೈಯರ್ ಎಜುಕೇಷನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇಷ್ಟಕ್ಕೆಲ್ಲ ಹಣ ಹೇಗ್ ಹೊಂದಿಸೋದು ಅಂತ ಟೆನ್ಷನ್ ಅಲ್ಲಿದ್ದೀರಾ? ಇರೋ ಚಿನ್ನನ ಅಡ ಇಡಕ್ ಹೋದ್ರೆ ಬಡ್ಡಿ ಮೇಲ್ ಬಡ್ಡಿ ಕಟ್ಬೇಕು. ಬೇಡ, ಮಾರ್ಬಿಡೋಣ ಅಂದ್ರೆ ಅರ್ಧ ಬೆಲೆ ಕೇಳ್ತಾರೆ ಅನ್ನೋ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ, ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ನೀವು ಅಡ ಇಟ್ಟಿರೋ ಚಿನ್ನವನ್ನ ಬಿಡಿಸ್ತಾರೆ, ಹಾಗೂ ನಿಮ್ಮಲ್ಲಿರೋ ಚಿನ್ನವನ್ನ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಂಡು ತಕ್ಷಣ ನಿಮ್ ಬಾಕಿ ಹಣ ಕೊಡ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇಟ್ಸ್ ಯೋರ್ ಕಂಪನಿ. ವಿರಾಮದ ನಂತರ ಇ ನ್ಯೂಸ್ ಟಿವಿಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಗುಡಿಬಂಡೆ ತಾಲೂಕಿನ ಸೋಮಿನಹಳ್ಳಿ ಗ್ರಾಮದ ಶ್ರೀ ಸತ್ಯಸಾಯಿ ಬಾಲಮಂದಿರ 13ನೇ ವರ್ಷದ ಶಾಲಾ ವಾರ್ಷಿಕೋತ್ಸವಕ್ಕೆ ನಿವೃತ್ತ ಯೋಧರಾದ ಮಿಲಿಟರಿ ಶ್ರೀನಿವಾಸ್ ಚಾಲನೆ ನೀಡಿ ಮಾತನಾಡಿ, ವಿದ್ಯಾರ್ಥಿಗಳು ತಾವು ಜೀವನದಲ್ಲಿ ರಾಷ್ಟೀಯ ಮೌಲ್ಯಗಳು, ನೈತಿಕತೆ, ಪ್ರಾಮಾಣಿಕತೆ, ಪಾರದರ್ಶಕತೆ, ಪುರಾಣುಭೂತಿ, ಸಹಾನುಭೂತಿ ಅಂತಹ ಗುಣಗಳನ್ನು ಬೆಳೆಸಿಕೊಂಡಾಗ ಮಾತ್ರ ಸುಸಂಸ್ಕೃತ ಸಮಾಜ ನಿರ್ಮಾಣ ಮಾಡಲು ಸಾಧ್ಯವಾಗುತ್ತದೆ. ದೇಶ ಸೇವೆ ಮಾಡಲು ಹೆಚ್ಚು ಆಸಕ್ತಿ ಬೆಳೆಸಿಕೊಂಡು ಸೇನೆಗೆ ಸೇರಿಕೊಳ್ಳಬೇಕು ಎಂದರು. ಶ್ರೀ ಸತ್ಯಸಾಯಿ ಬಾಲಮಂದಿರ ಶಾಲೆಯ ವಿವಿಧ ತರಗತಿಗಳ ವಿದ್ಯಾರ್ಥಿಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟರು. ನಿವೃತ್ತ ಶಿಕ್ಷಕ ಮಹಬೂಬ್ ಸಾಬ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಸರಳ, ಶಾಲಾ ಶಿಕ್ಷಕ ಶಿಕ್ಷಕಿಯರು, ನಿವೃತ್ತ ಶಿಕ್ಷಕರಾದ ನಾಗೇಂದ್ರ ಪ್ರಸಾದ್, ಮಂಜುನಾಥ ಸೇರಿದಂತೆ ಇತರರು ಹಾಜರಿದ್ದರು. ಗುಡಿಬಂಡೆ ಪಟ್ಟಣದ ಶ್ರೀ ವಾಸವಿ ದೇವಾಲಯದಲ್ಲಿ ವಾಸವಿ ಆತ್ಮಾರ್ಪಣಾ ದಿನಾಚರಣೆಯು ಇಂದು ಶ್ರದ್ಧಾ ಭಕ್ತಿಗಳಿಂದ ಆಚರಿಸಲಾಯಿತು. ಈ ವೇಳೆ ಸಂಘದ ಅಧ್ಯಕ್ಷರಾದ ಜಿಎಸ್ ನಾಗರಾಜಯ್ಯ ಶೆಟ್ಟಿ ಮಾತನಾಡಿ, ವಾಸವಿ ಮಾತೆಯ ಆತ್ಮಾರ್ಪಣಾ ದಿನ ಹಿಂಸೆಯನ್ನು ಅಹಿಂಸೆಯಿಂದ ಎದುರಿಸಿ ಜಯ ಸಾಧಿಸಿದ ಈ ದಿನವನ್ನು ಆರ್ಯವೈಶ್ಯ ಜನಾಂಗವೆಲ್ಲ ಸ್ಮರಿಸಿ ಆತ್ಮಾರ್ಪಣಾ ದಿನಾಚರಣೆ ಆಚರಿಸುತ್ತದೆ ಎಂದು ತಿಳಿಸಿದರು. ವಾಸವಿ ದೇವಿಗೆ ಮಹಾಮಂಗಳಾರತಿ, ತೀರ್ಥ ಪ್ರಸಾದ ವಿನಿಯೋಗ ಮಾಡಿದರು. ದೇವಿಗೆ ವಿಶೇಷ ಅಲಂಕಾರ ಮಾಡಲಾಗಿತ್ತು. ಮಿಥುನ್ ರೆಡ್ಡಿ ಫೌಂಡೇಶನ್ ವತಿಯಿಂದ ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿತ್ತು. ಗುಡಿಬಂಡೆ ತಾಲೂಕಿನ ವಾಸವಿ ಕನ್ಯಕಾ ಪರಮೇಶ್ವರಿ ಸಂಘ ಅಧ್ಯಕ್ಷ ಜಿಎಸ್ ನಾಗರಾಜ ಶೆಟ್ಟಿ, ಕಾರ್ಯದರ್ಶಿ ಪಿಗ್ಮಿ ನಾಗರಾಜ್, ಖಜಾಂಚಿ ಕೆ ವೆಂಕಟೇಶ್, ಸಂಘದ ಹಿರಿಯರು, ವಾಸವಿ ಯುವಜನ ಸಂಘದ ಸದಸ್ಯರು, ವಾಸವಿ ಮಹಿಳಾ ಮಂಡಳಿ ಸದಸ್ಯರು ಹಾಜರಿದ್ದರು. ಶ್ರೀ ಗೌರಿ ಕನ್ನಡ ಕಲಾ ಸಂಘ ಗೌರಿಬಿದನೂರು ವತಿಯಿಂದ ರಂಗೋಲಿ ಸ್ಪರ್ಧೆಯನ್ನು ನಗರದ ಆಚಾರ್ಯ ಕಾಲೇಜಿನ ಆವರಣದಲ್ಲಿ ಆಯೋಜನೆ ಮಾಡಲಾಗಿತ್ತು.
ಈ ಕಾರ್ಯಕ್ರಮದಲ್ಲಿ ಆರ್ ಅಶೋಕ್ ಕುಮಾರ್ ಅವರು ಪಾಲ್ಗೊಂಡು ಮಾತನಾಡಿ, ಶ್ರೀ ಗೌರಿ ಕನ್ನಡ ಕಲಾ ಸಂಘ ಹೆಸರಿನ ತಕ್ಕಂತೆ ಹೆಣ್ಣು ಮಕ್ಕಳಿಗೆ ರಂಗೋಲಿ ಸ್ಪರ್ಧೆಯನ್ನು ಆಯೋಜಿಸಿದ್ದಾರೆ. ಈ ಸಂಘದ ಅಧ್ಯಕ್ಷರಾದ ವಿ ರವೀಂದ್ರನಾಥ್ ಅವರು ಕನ್ನಡ ಉಳಿಸಿ ಬೆಳೆಸುವ ಹಾಗೂ ನಾಡಿನ ಸಂಸ್ಕೃತಿ ಬೆಳೆಸುವ ನಿಟ್ಟಿನಲ್ಲಿ ಕೆಲಸ ಮಾಡಿಕೊಂಡು ಬರುತ್ತಿದ್ದು, ಇವರು ಈ ಸಂಘವನ್ನು ಇನ್ನಷ್ಟು ಸಂಸ್ಕೃತಿ ಉಳಿಸುವ ನಿಟ್ಟಿನಲ್ಲಿ ಕೆಲಸಗಳನ್ನು ಮಾಡಿಕೊಂಡು ಮುಂದಿನ ಪೀಳಿಗೆಗೆ ಆದರ್ಶವಾಗಿ ಗೌರಿಬಿದನೂರು ತಾಲೂಕಿಗೆ ಕೀರ್ತಿ ತರಲೆಂದು ಇವರಿಗೆ ಅಭಿನಂದನೆಗಳು ತಿಳಿಸುತ್ತೇನೆ ಎಂದರು. ಈ ಕಾರ್ಯಕ್ರಮದಲ್ಲಿ ಶ್ರೀ ಗೌರಿ ಕನ್ನಡ ಕಲಾ ಸಂಘ ಅಧ್ಯಕ್ಷರಾದ ರವೀಂದ್ರನಾಥ್, ಪುರಸಭೆ ಮಾಜಿ ಅಧ್ಯಕ್ಷ ಅಲ್ಲಂಪಲ್ಲಿ ವೇಣು, ನಗರಸಭೆ ಸದಸ್ಯರಾದ ಮಾರ್ಕೆಟ್ ಮೋಹನ್, ನಿವೃತ್ತ ಶಿಕ್ಷಕರಾದ ಶ್ರೀ ರಾಮಾಂಜಿನಯಲು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ವಿಧಾನಸೌಧದ ಗೋಡೆ ಗೋಡೆಗಳು ಲಂಚ ಲಂಚ ಎಂದು ಪಿಸುಗುಡುತ್ತಿವೆ. ಬಿಜೆಪಿ ಸರ್ಕಾರ ಆಡಳಿತದಿಂದ ಜನ ಬೇಸತ್ತಿದ್ದಾರೆ. ಸಿದ್ದರಾಮಯ್ಯ ಆಕ್ರೋಶ. ಚಿಕ್ಕಬಳ್ಳಾಪುರ ಕೋಲಾರಕ್ಕೆ ನೀರು ಕೊಟ್ಟ ಕಾಂಗ್ರೆಸ್ ಸದಾ ಜನಹಿತ ಬಯಸುತ್ತೆ. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹೇಳಿಕೆ. ಚಿಕ್ಕಬಳ್ಳಾಪುರಕ್ಕೆ ಚಿರತೆ ಎಂಟ್ರಿ, ತಾಕತ್ತಿದ್ದರೆ ಎದುರಿಸಿ. ಹೊಸ ಅಭ್ಯರ್ಥಿ ಸುಳಿವು ಕೊಟ್ಟ ಕಾಂಗ್ರೆಸ್ ಮಾಜಿ ಶಾಸಕ ಎಂಸಿ ಸುಧಾಕರ್. ದೇವನಹಳ್ಳಿಯಲ್ಲಿ ಮಂಜುನಾಥ್ ವೆಲ್ಫೇರ್ ಫೌಂಡೇಶನ್ ನೂತನ ಕಚೇರಿಗೆ ನಂಜಾವತೂತ ಸ್ವಾಮೀಜಿ ಉದ್ಘಾಟನೆ. ದಿನನಿತ್ಯದ ವೈಭವೀಕರಣವಿಲ್ಲದ ನೈಜ ಸುದ್ದಿಗಳಿಗಾಗಿ ತಪ್ಪದೇ ವೀಕ್ಷಿಸಿ ಈ ನ್ಯೂಸ್ ಟಿವಿ.